ಮೂಡ್ ಆಫ್ ಕರ್ನಾಟಕ ಭಾನು ಟಿ ವಿ ಎಂ ಆರ್ ಐ ಬಿಯ ಆನ್ಲೈನ್ ಸಮೀಕ್ಷೆ. ನಿಮ್ಮ ಆಯ್ಕೆಯ ಪಕ್ಷ ಯಾವುದು? ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು? ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು? ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ. ಸ್ನೇಹಿತರೆ, ಭಾರತ ರಾಜಕಾರಣದಲ್ಲಿ ದಕ್ಷಿಣ ಭಾರತದ ರಾಜಕಾರಣವೇ ಅತ್ಯಂತ ವಿಶಿಷ್ಟವಾದ ರಾಜಕಾರಣ. ಸ್ವಾತಂತ್ರ್ಯ ನಂತರ 1950 ಸಂವಿಧಾನ ರಚನೆ ಆಯಿತು. ಸಂವಿಧಾನ ರಚನೆಯ ನಂತರ ಸಾರ್ವತ್ರಿಕ ಚುನಾವಣೆಗಳು ನಡೆಯಿತು. ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತದ ಉದ್ದಗಲಕ್ಕೂ ಮತದಾರರು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದರು. ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿರೋಧ ವ್ಯಕ್ತಪಡಿಸುವ ಇನ್ನೊಂದು ಪಕ್ಷವೇ ಇರಲಿಲ್ಲ. ಆದರೆ 1957 ಸಾರ್ವತ್ರಿಕ ಚುನಾವಣೆಯಲ್ಲಿ ಕೇರಳದಲ್ಲಿ EMS ನಂಬೂದ್ರಿಪಾಡ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೆಡ್ಡು ಹೊಡೆಯುವ ರಾಜಕೀಯ ಶಕ್ತಿ ಗೋಚರಿಸ್ತು. ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಕ್ಷ ಪ್ರಥಮ ಬಾರಿಗೆ ಕಾಂಗ್ರೆಸ್ನ ಪ್ರಶ್ನಾತೀತ ಪ್ರಭುತ್ವವನ್ನು ಧಿಕ್ಕರಿಸಿ ಅಧಿಕಾರದ ಗದ್ದುಗೆಯನ್ನು ಏರ್ತು. ತದನಂತರದಲ್ಲಿ 1967 ಕಾಂಗ್ರೆಸ್ ಪಕ್ಷದ ಪ್ರಶ್ನಾತೀತ ಪ್ರಭುತ್ವವನ್ನು ಧಿಕ್ಕರಿಸಿ ಅದಕ್ಕೆ ಸೆಡ್ಡು ಹೊಡೆದು ದಕ್ಷಿಣ ಭಾರತದಲ್ಲಿ ಅಧಿಕಾರದ ಗದ್ದುಗೆಗೇರಿದ ಪ್ರಾದೇಶಿಕ ಪಕ್ಷ DMK. ದ್ರಾವಿಡ ಚಳವಳಿಯ ಮುಂಬೆಳಕಲ್ಲಿ ರೂಪುಗೊಂಡಂತಹ ಪಕ್ಷ ಇದು. 1949 ಸ್ಥಾಪನೆಗೊಂಡ ದ್ರಾವಿಡ ಮುನ್ನೇತ್ರ ಕಳಗ 1960 ವೇಳೆಗೆ ಅಣ್ಣಾದೊರೆಯವರ ನೇತೃತ್ವದಲ್ಲಿ ತಮಿಳುನಾಡಿನ ಅಧಿಕಾರ ಸೂತ್ರ ಹಿಡಿಯೋದರಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಆಯಿತು. ನೋಡಿ, 1967 ತಮಿಳುನಾಡಿನಲ್ಲಿ ಅಧಿಕಾರ ಸೂತ್ರ ಹಿಡಿದ ಈ ದ್ರಾವಿಡ ಪಕ್ಷ, ಅದರಿಂದ TC ಅಣ್ಣಾ DMK ಇನ್ನೊಂದು ದ್ರಾವಿಡ ಪಕ್ಷ, ಈ ಎರಡೂ ದ್ರಾವಿಡ ಪಕ್ಷಗಳನ್ನು ಹೊರತುಪಡಿಸಿದರೆ ಇನ್ನೊಂದು ರಾಷ್ಟ್ರೀಯ ಪಕ್ಷ ತಮಿಳುನಾಡಿನಲ್ಲಿ ಅಧಿಕಾರದ ಗದ್ದುಗೆಗಿರೋದು ಇಲ್ಲಿಯವರೆಗೆ ಸಾಧ್ಯವಾಗಿಲ್ಲ. ಸ್ನೇಹಿತರೆ, ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು ಕೇರಳದಲ್ಲಿ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಕ್ಷ EMS ನಂಬೂದ್ರಿಪಾಡ್ ಅವರ ನೇತೃತ್ವದಲ್ಲಿ, ತಮಿಳುನಾಡಿನಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಅಣ್ಣಾದೊರೈಯವರ ನೇತೃತ್ವದಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿತು. ಕೇರಳ ಮತ್ತು ತಮಿಳುನಾಡನ್ನು ಹೊರತುಪಡಿಸಿದರೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕ ನಿರಂತರವಾಗಿ ರಾಷ್ಟ್ರೀಯ ಪಕ್ಷಗಳನ್ನು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷವನ್ನು ಒಪ್ಕೊಳ್ತಾ ಬಂದಿತ್ತು. ಆದರೆ ಇತ್ತೀಚಿನ ದಶಕಗಳಲ್ಲಿ ಆಂಧ್ರಪ್ರದೇಶದಲ್ಲೂ ಪ್ರಾದೇಶಿಕ ಪಕ್ಷಗಳ ವಿಜೃಂಭಣೆ ಪ್ರಾರಂಭ ಆಯಿತು. 1983 ತೆಲುಗರ ಆತ್ಮಾಭಿಮಾನವನ್ನು ಮುಂದಿಟ್ಟುಕೊಂಡು NT Ramarao ಅವರು ಆಂಧ್ರಪ್ರದೇಶದಲ್ಲಿ ತೆಲುಗು ದೇಶಂ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ತೆಲುಗು ದೇಶಂ ಪಕ್ಷ ಆಂಧ್ರಪ್ರದೇಶದಲ್ಲಿ 1983 ಅಧಿಕಾರದ ಗದ್ದುಗೆಗೇರಿತು. 1985 ಮತ್ತೆ ಅಧಿಕಾರ ಸೂತ್ರ ಹಿಡಿತು. ಹೀಗೆ ನಿರಂತರವಾಗಿ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಪ್ರಾದೇಶಿಕ ಪಕ್ಷವಾದ ತೆಲುಗು ದೇಶಂ ಆಂಧ್ರಪ್ರದೇಶದಲ್ಲಿ ಅಧಿಕಾರದ ಗದ್ದುಗೆಗೇರಿತು. ನೋಡಿ, ಇನ್ನು ಆಂಧ್ರಪ್ರದೇಶದ ವಿಭಜನೆಯ ನಂತರ ತೆಲಂಗಾಣದಲ್ಲಿ ತೆಲಂಗಾಣ ರಾಷ್ಟ್ರ ಸಮಿತಿ ಚಂದ್ರಶೇಖರ ರಾವ್ ಅವರ ನೇತೃತ್ವದಲ್ಲಿ ಅಧಿಕಾರ ಸೂತ್ರ ಹಿಡಿದಿದ್ದರೆ, ಆಂಧ್ರಪ್ರದೇಶದಲ್ಲಿ YS ರಾಜಶೇಖರ ರೆಡ್ಡಿಯವರ ಮಗ YSR ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿ ಅಲ್ಲಿ ಅಧಿಕಾರದ ಸೂತ್ರವನ್ನು ಹಿಡಿದಿದ್ದಾರೆ. ಜಗನ್ಮೋಹನ್ ರೆಡ್ಡಿ YSR ಕಾಂಗ್ರೆಸ್ ಪಕ್ಷದ ನೇತಾರನಾಗಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಆಂಧ್ರಪ್ರದೇಶದಲ್ಲಿ ಅಧಿಕಾರದ ಗದ್ದುಗೆಗೇರಿದ್ದಾರೆ. ಇನ್ನು ಅದೇ ರೀತಿ ಚಂದ್ರಶೇಖರ ರಾವ್ ಅವರು ತೆಲಂಗಾಣದಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿದಿದ್ದಾರೆ. ಇವೆರಡೂ ಪ್ರಾದೇಶಿಕ ಪಕ್ಷಗಳು. ಅಂದರೆ ಕೇರಳದಲ್ಲಿ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಕ್ಷ, ತಮಿಳುನಾಡಿನಲ್ಲಿ DMK, ತೆಲಂಗಾಣದಲ್ಲಿ ತೆಲಂಗಾಣ ರಾಷ್ಟ್ರ ಸಮಿತಿ, ಆಂಧ್ರಪ್ರದೇಶದಲ್ಲಿ YSR ಕಾಂಗ್ರೆಸ್. ಈ ನಾಲ್ಕು ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು. ಆದರೆ ಕರ್ನಾಟಕದಲ್ಲಿ ಈವರೆಗೆ ಒಂದು ಪ್ರಾದೇಶಿಕ ಪಕ್ಷ ಯಶಸ್ಸನ್ನು ಗಳಿಸೋದಕ್ಕೆ ಸ್ಥಾಪನೆ ಆಗಿದೆ. ಅನೇಕ ಪ್ರಾದೇಶಿಕ ಪಕ್ಷಗಳು ಕರ್ನಾಟಕದಲ್ಲಿ ಸ್ಥಾಪನೆಗೊಂಡಿವೆ. 1967
ಸಾಹುಕಾರ್ ಚೆನ್ನಯ್ಯ ಅವರು ಜನತಾ ಪಕ್ಷ ಅನ್ನುವಂತಹ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದ್ರು. ಆ ಜನತಾ ಪಕ್ಷ 34 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತು. ಆದರೆ ಅದು ಹೆಚ್ಚು ಕಾಲ ಬದುಕಲಿಲ್ಲ. 1969 ಕಾಂಗ್ರೆಸ್ ವಿಭಜನೆಯ ನಂತರ ಜನತಾ ಪಕ್ಷ ಕಾಂಗ್ರೆಸ್ ಜೊತೆ ವಿಲೀನ ಆಯಿತು. ತದನಂತರದಲ್ಲಿ ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ರೈಲ್ವೆ ಸಚಿವ ಕೆಂಗಲ್ ಹನುಮಂತಯ್ಯ ಅವರು ಸುರಾಜ್ಯ ಪಕ್ಷವನ್ನು ಕಟ್ಟಿದ್ರು. ಆದರೆ ಸುರಾಜ್ಯ ಪಕ್ಷ ಯಾವ ರೀತಿ ಸ್ಥಾಪನೆಗೊಳ್ಳುತ್ತೋ ಅಷ್ಟೇ ಬೇಗ ಅದು ಜನರಿಂದ ಕಣ್ಮರೆಯಾಯಿತು. ನಿಜಕ್ಕೂ ಪ್ರಾದೇಶಿಕ ಪಕ್ಷದ ಎಲ್ಲ ಸಾಧ್ಯಾಸಾಧ್ಯತೆ ಮತ್ತು ಶಕ್ತಿಯನ್ನು ಮೈಗೂಡಿಸಿಕೊಂಡು ಸ್ಥಾಪನೆಯಾದದ್ದು ಕ್ರಾಂತಿರಂಗ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಹಿಂದುಳಿದ ವರ್ಗಗಳ ಚಾಂಪಿಯನ್ ದೇವರಾಜ ಅರಸ್ ಅವರು 1982 ಕ್ರಾಂತಿರಂಗ ಅನ್ನುವಂತಹ ಒಂದು ಪ್ರಾದೇಶಿಕ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಅರಸರ ಈ ಪ್ರಯತ್ನಕ್ಕೆ ಕರ್ನಾಟಕದ ಉದ್ದಗಲಕ್ಕೂ ಅಭೂತಪೂರ್ವ ಬೆಂಬಲ ವ್ಯಕ್ತ ಆಗಿತ್ತು. ಆದರೆ ದೇವರಾಜ ಅರಸರ ಅಕಾಲಿಕ ಮರಣದ ಪರಿಣಾಮ ಕ್ರಾಂತಿರಂಗ ಎಂಥ ವೈಭವವನ್ನು ಕಾಣಬೇಕಾಗಿತ್ತು, ಒಂದು ಪ್ರಾದೇಶಿಕ ಪಕ್ಷವಾಗಿ ಎಷ್ಟು ವಿಜೃಂಭಿಸಬೇಕಾಗಿತ್ತು, ಅದು ಸಾಧ್ಯ ಆಗಲಿಲ್ಲ. ತದನಂತರದಲ್ಲಿ ಅನೇಕ ಪ್ರಾದೇಶಿಕ ಪಕ್ಷಗಳು ಬಂತು. ಎ ಕೆ ಸುಬ್ಬಯ್ಯ ಅವರು ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದರು. ಅವರು ಭಾಜಪದ ವಿರುದ್ಧ ಸೆಡ್ಡು ಹೊಡೆದು ಹೊರಬಂದಾಗ, ಬಂಡಾಯ ಹುಡಿ ಪಕ್ಷದಿಂದ ಹೊರಬಂದಾಗ ಅವರು ಸ್ಥಾಪನೆ ಮಾಡಿದ್ದು ಕನ್ನಡ ನಾಡು. ಆದರೆ ಆ ಪಕ್ಷ ಎಷ್ಟು ಬೇಗ ಸ್ಥಾಪನೆಗೊಳ್ತೋ ಅಷ್ಟು ಬೇಗನೆ ಅದನ್ನು ತೆರೆಮರೆಗೆ ಹೊರಟೋಯಿತು. ತದನಂತರದಲ್ಲಿ ಉದ್ಯಮಿ ವಿಜಯ ಸಂಕೇಶ್ವರ್, ಇನ್ನೊಬ್ಬ ಉದ್ಯಮಿ ವಿಜಯ್ ಮಲ್ಯ, ಹೀಗೆ ಅನೇಕರು ಪ್ರಾದೇಶಿಕ ಪಕ್ಷಗಳನ್ನು ಸ್ಥಾಪನೆ ಮಾಡಿದ್ರು. ಆ ಪ್ರಾದೇಶಿಕ ಪಕ್ಷಗಳು ವೈಫಲ್ಯವನ್ನು ಕಂಡರು. ನೋಡಿ, ಪ್ರಾದೇಶಿಕ ಪಕ್ಷಗಳ ಸ್ಥಾಪನೆಯ ಪ್ರಶ್ನೆ ಬಂದಾಗ ಇನ್ನು ಎರಡು ಹೆಸರುಗಳನ್ನು ಪ್ರಧಾನವಾಗಿ ನಾವು ಹೇಳಬಹುದು. ಒಂದು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ. ಎಸ್ ಬಂಗಾರಪ್ಪ ಒಂದು ಪ್ರಾದೇಶಿಕ ಪಕ್ಷ ಅಲ್ಲ, 4 ಪ್ರಾದೇಶಿಕ ಪಕ್ಷಗಳನ್ನು ಸ್ಥಾಪನೆ ಮಾಡಿದ್ರು. ಮೊದಲು ಕ್ರಾಂತಿಕಾರಿ ಪಕ್ಷ, ನಂತರ ಕ್ರಾಂತಿರಂಗವನ್ನು ಸೇರಿಕೊಂಡ್ರು, ತದನಂತರದಲ್ಲಿ ಕರ್ನಾಟಕ ವಿಕಾಸ ಪಾರ್ಟಿಯನ್ನು ಸ್ಥಾಪನೆ ಮಾಡಿದ್ರು, ತದನಂತರದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಅದರ ಜೊತೆಗೆ ಇನ್ನೊಬ್ಬ ನಾಯಕ ಯಾರು ಅಂದರೆ ಬಿ ಎಸ್ ಯಡಿಯೂರಪ್ಪ. ಅವರು ಕರ್ನಾಟಕ ಜನತಾ ಪಕ್ಷ ಅನ್ನುವಂಥ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಆದರೆ ಈ ಎಲ್ಲ ಪಕ್ಷಗಳು ಕರ್ನಾಟಕದಲ್ಲಿ ಅಧಿಕಾರ ಸೂತ್ರ ಹಿಡಿಯೋದರಲ್ಲಿ ಸಂಪೂರ್ಣ ವಿಫಲ ಆದವು. ಇಲ್ಲ, ಜನತಾ ಪಕ್ಷದಿಂದ ಸಿಡಿದು ಹೊರಬಂದಂತಹ ಜಾತ್ಯತೀತ ಜನತಾದಳ, ನಮ್ಮದು ಪ್ರಾದೇಶಿಕ ಪಕ್ಷ ಅಂತ ಹೇಳ್ತಾರೆ. ಆದರೆ ಈ ಜಾತ್ಯತೀತ ಜನತಾದಳದ ಅಗ್ರನಾಯಕ ಎಚ್ ಡಿ ದೇವೇಗೌಡ ಅವರು ತಾವು ರಾಷ್ಟ್ರೀಯ ಅಧ್ಯಕ್ಷರು, ತಮ್ಮ ಪಕ್ಷದ ಬೇರುಗಳು ಕೇರಳದಲ್ಲಿದೆ, ಬಿಹಾರದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ನಲ್ಲಿ ಇದೆ ಎನ್ನುವ ಮಾತನ್ನು ಹೇಳ್ತಾ ಇರ್ತಾರೆ. ಅಂದರೆ ದೇವೇಗೌಡರು ತಮಗೆ ಅನುಕೂಲದ ಪ್ರಶ್ನೆ ಬಂದಾಗ ರಾಷ್ಟ್ರೀಯ ಪಕ್ಷ ಅಂತ ಹೇಳ್ತಾರೆ, ಕರ್ನಾಟಕದ ಮಟ್ಟಿಗೆ ತಮಗೆ ಅನುಕೂಲದ ಪ್ರಶ್ನೆ ಬಂದಾಗ ಪ್ರಾದೇಶಿಕ ಪಕ್ಷ ಅಂತ ಹೇಳ್ತಾರೆ. ಆದರೆ ದೇವೇಗೌಡರ ಜಾತ್ಯತೀತ ಜನತಾದಳವು ಅಖಂಡ ಕರ್ನಾಟಕವನ್ನು ಪ್ರತಿನಿಧಿಸುವ ಪ್ರಾದೇಶಿಕ ಪಕ್ಷ ಆಗಲಿಲ್ಲ. ಅದರ ಪ್ರಭಾವ ಮತ್ತು ಶಕ್ತಿ ಕೇವಲ 4-5 ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಆಗಿದೆ. ಹಾಸನ, ತುಮಕೂರು, ಮೈಸೂರು, ರಾಮನಗರ, ಮಂಡ್ಯ, ಹೀಗೆ ಒಂದು 5-6 ಜಿಲ್ಲೆಗಳಲ್ಲಿ ಜಾತ್ಯತೀತ ಜನತಾದಳದ ಪ್ರಭಾವವನ್ನು ಕಾಣಬಹುದು. ಅದನ್ನು ಹೊರತುಪಡಿಸಿದರೆ ಜಾತ್ಯತೀತ ಜನತಾದಳ ಕರ್ನಾಟಕದ ಉದ್ದಗಲಕ್ಕೂ ತನ್ನ ಪ್ರಭಾವಳಿಯನ್ನು ಮೆರೆಯೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಸಾಧ್ಯ ಆಗ್ತಾ ಇಲ್ಲ? ನೋಡಿ, ಕರ್ನಾಟಕದಲ್ಲಿ ಈವರೆಗೆ ಸ್ಥಾಪನೆಗೊಂಡಂತಹ ಪ್ರತಿಯೊಂದು ಪ್ರಾದೇಶಿಕ ಪಕ್ಷಗಳು ದ್ವೇಷದ ನೆಲೆಯಲ್ಲಿ, ಸೇಡಿನ ರಾಜಕಾರಣದ ನೆಲೆಯಲ್ಲಿ ಸ್ಥಾಪನೆಗೊಂಡಂತಹ ಪಕ್ಷಗಳು. 1967 ಸ್ಥಾಪನೆಗೊಂಡ ಸಾಹುಕಾರ್ ಚೆನ್ನಯ್ಯ ಅವರ ಜನತಾ ಪಕ್ಷದ ಗುರಿ ಆಗ ಮುಖ್ಯಮಂತ್ರಿಯಾಗಿದ್ದ ಎಸ್ ನಿಜಲಿಂಗಪ್ಪನವರನ್ನು ದುರ್ಬಲಗೊಳಿಸೋದಾಗಿತ್ತು.
ತದನಂತರದಲ್ಲಿ ಎಸ್ ಬಂಗಾರಪ್ಪನವರ ಕ್ರಾಂತಿರಂಗ, ಅಂದರೆ ದೇವರಾಜ ಅರಸು ಸ್ಥಾಪನೆ ಮಾಡಿದ ಕ್ರಾಂತಿರಂಗದಲ್ಲಿ ಬಂಗಾರಪ್ಪನವರು ಸೇರಿಕೊಂಡು ಗುಂಡೂರಾವ್ ಅವರ ವಿರುದ್ಧ ದ್ವೇಷದ ರಾಜಕಾರಣವನ್ನು ಮಾಡಿದರು. ದೇವೇಗೌಡರ ಜಾತ್ಯತೀತ ಜನತಾದಳ ರಾಮಕೃಷ್ಣ ಹೆಗಡೆಯವರ ವಿರುದ್ಧದ ದ್ವೇಷದ ರಾಜಕಾರಣಕ್ಕೆ ಸ್ಥಾಪನೆಗೊಂಡಂಥ ಪಕ್ಷ ಆಯಿತು. ಇನ್ನು ಯಡಿಯೂರಪ್ಪನವರ ನೇತೃತ್ವದ ಕರ್ನಾಟಕ ಜನತಾ ಪಕ್ಷವೂ ಅಷ್ಟೇ, ಅದೂ ಭಾರತೀಯ ಜನತಾ ಪಕ್ಷದ ವಿರುದ್ಧ ಸೆಡ್ಡು ಹೊಡೆದು ಆ ಪಕ್ಷದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಸ್ಥಾಪನೆಗೊಂಡಂತಹ ಒಂದು ಪಕ್ಷ. ಅಂದರೆ ಕರ್ನಾಟಕದ ಪ್ರತಿಯೊಂದು ಪ್ರಾದೇಶಿಕ ಪಕ್ಷಗಳ ಪರಿಕಲ್ಪನೆ ಮತ್ತು ಒಳ ಅಜೆಂಡಾ ದ್ವೇಷದ ರಾಜಕಾರಣ ಆಗಿತ್ತು. ಅದರ ಜೊತೆಗೆ ಈ ಎಲ್ಲ ಪ್ರಾದೇಶಿಕ ಪಕ್ಷಗಳು ಜಾತಿ ಕೇಂದ್ರಿತ ಮತ್ತು ವ್ಯಕ್ತಿ ಕೇಂದ್ರಿತ ಪ್ರಾದೇಶಿಕ ಪಕ್ಷಗಳಾಗಿದ್ದು ಸಿದ್ಧಾಂತ ಕೇಂದ್ರಿತ ಪ್ರಾದೇಶಿಕ ಪಕ್ಷಗಳು ಆಗಿರಲಿಲ್ಲ. ಸ್ನೇಹಿತರೆ, ಈ ಹಿನ್ನೆಲೆ ಒಳಗೆ ಕರ್ನಾಟಕದಲ್ಲಿ ಇವತ್ತು ಎಲ್ಲರಿಗೂ ಒಪ್ಪಿಗೆಯಾಗುವಂತಹ ಒಂದು ನಿರ್ದಿಷ್ಟ ಸಿದ್ಧಾಂತದ ತಳಹದಿಯ ಮೇಲೆ ಪ್ರಾದೇಶಿಕ ಪಕ್ಷವೊಂದು ಸ್ಥಾಪನೆಗೊಂಡರೆ ಖಂಡಿತ ಅದು ಯಶಸ್ಸನ್ನು ಗಳಿಸುತ್ತೆ. ಅದಕ್ಕೆ ಪೂರಕವಾದಂತಹ ಭೂಮಿಕೆಯನ್ನು ನಿರ್ಮಾಣ ಮಾಡೋದು ಇವತ್ತು ಅತ್ಯಂತ ಅಗತ್ಯ ಆಗಿದೆ. ಮೂಡ್ ಆಫ್ ಕರ್ನಾಟಕ ಭಾನು ಟಿವಿ MRIB ಆನ್ಲೈನ್ ಸಮೀಕ್ಷೆ. ನಿಮ್ಮ ಆಯ್ಕೆಯ ಪಕ್ಷ ಯಾವುದು? ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು? ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು? ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ. ಭಾನು ಟಿವಿ ಮತ್ತು MRIB ತಂಡ ನಡೆಸ್ತಾ ಇರುವ ಸಮೀಕ್ಷೆಯಲ್ಲಿ, ಅಂದರೆ ನಮ್ಮ ಭಾನು ಟಿವಿ ಮತ್ತು MRIB ತಂಡ ಆನ್ಲೈನ್ ಸಮೀಕ್ಷೆಯನ್ನು ಮಾಡ್ತಾ ಇದೆ. ಈ ಆನ್ಲೈನ್ ಸಮೀಕ್ಷೆಯಲ್ಲಿ 37% ಮತದಾರರು ಪ್ರಾದೇಶಿಕ ಪಕ್ಷ ಸ್ಥಾಪನೆಗೊಳ್ಳಬೇಕು ಅನ್ನುವಂತಹ ಅಭಿಮತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 37% ಮತದಾರರು ಅಂದರೆ ಅದು ಕಡಿಮೆ ಮತ ಅಲ್ಲ, ಇಟ್ ಈಸ್ ಬಿಗ್ ವೋಟ್ ಬ್ಯಾಂಕ್. ಇಂಥ ವೋಟ್ ಬ್ಯಾಂಕನ್ನು ಇಟ್ಟುಕೊಂಡು ಯಾರಾದರೂ ಸಮರ್ಥರು ಪ್ರಾದೇಶಿಕ ಪಕ್ಷ ಸ್ಥಾಪನೆಗೆ ಹೆಜ್ಜೆ ಇಟ್ಟರೆ ಖಂಡಿತ ಯಶಸ್ಸನ್ನು ಗಳಿಸುವ ಸಾಧ್ಯತೆ ಇದ್ದೇ ಇದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದ ಜನ ಮೆಚ್ಚುವ, ಕರ್ನಾಟಕದ ಜನರಿಗೆ ಒಪ್ಪಿಗೆಯಾಗುವ, ಕರ್ನಾಟಕದ ಪರಂಪರೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇದರ ಪ್ರತಿನಿಧಿಯಾಗಿ ಪ್ರಾದೇಶಿಕ ಪಕ್ಷವೊಂದರ ಸ್ಥಾಪನೆಗೆ ಕರ್ನಾಟಕದ ಜನ ಮುಂದಾಗಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಮೂಡ್ ಆಫ್ ಕರ್ನಾಟಕ ಭಾನು ಟಿವಿ MRIB ಆನ್ಲೈನ್ ಸಮೀಕ್ಷೆ. ನಿಮ್ಮ ಆಯ್ಕೆಯ ಪಕ್ಷ ಯಾವುದು? ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು? ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು? ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ.